ಭಾರತಿ ನಗರ ವೇದಿಕೆ ಮೇಲೆ ಬರಬೇಕು. ಸೋಸಿ ಪ್ರಕಾಶ್ ರವರು ರೈತ ಸಂಘದ ಮುಖಂಡರು ವೇದಿಕೆ ಮೇಲೆ ಬರಬೇಕು. ಚೇತನ್ ರವರು ದೊಡ್ಡರಸಿನಕೆರೆ ವೇದಿಕೆ ಮೇಲೆ ಬರಬೇಕು. ಮಹೇಶ್ ರವರು ದೊಡ್ಡರಸಿನಕೆರೆ ವೇದಿಕೆ ಮೇಲೆ ಬರಬೇಕು. ಶ್ರೀ ಹಾಗೆ ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟನೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ಉಮಾಶಂಕರ್ ಹಾಗೆ ಇವತ್ತಿನ ಈ ನಮ್ಮ ವೇದಿಕೆಯಲ್ಲಿ ಹಾಗೆ ಇವತ್ತಿನ ಆ ವೇದಿಕೆಯಲ್ಲಿ ನಮಗೆ ಹೆಚ್ಚಿನ ಸಹಕಾರವನ್ನು ಕೊಡ್ತಾ ಹಾಗೆ ರಂಗಭೂಮಿಯಲ್ಲಿ ನಿರಂತರವಾಗಿ ಸೇವೆ ನಮ್ಮಾಡ್ತಾ ರಾಜು ಮಿತ್ರ ಕಲಾಬಳಗದ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿ ಕರ್ನಾಟಕ ಹಾಗೆ ಈ ವೇದಿಕೆಯಲ್ಲಿ ಹಿರಿಯ ರಂಗಭೂಮಿ ಕಲಾವಿದರು ಹಾಗೆ ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕಲಾಬಳಗದ ಅಧ್ಯಕ್ಷರು ಆಗಿರುವ ಮಂಜಣ್ಣನ ಹಾಗೆ ನಮ್ಮ ಮಾರ್ಗದರ್ಶಕರು ಶೇಖರಿ ಹೋಬಳಿಗಳನ್ನು ಕೋರ್ತಾ ಇದ್ದೀವಿ. ಹಾಗೆ ಮತ್ತೊಬ್ಬ ರಂಗಭೂಮಿ ಕಲಾವಿದರು ಈ ಭಾಗದಲ್ಲಿ ನಮಗೆ ಹೆಚ್ಚಿನ ಸಹಕಾರವನ್ನು ಕೊಡ್ತಾ ನಮ್ಮ ಮುರಿದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನಿನ್ನೆ ಧರ್ಮಣ್ಣನ ಪಾತ್ರವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ರು, ಆರುದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ಹಲವಾರು ನಟಗಳನ್ನು ಹಲವಾರು ರೀತಿಯಲ್ಲಿ ಹಾಳೆ ಮುಖಾಂತರ ಅವ್ರಿಗೂ ಕೂಡ ತುಂಬರು ದೇಶ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ಮತ್ತೊಬ್ಬ ಕೂಡ ವ್ಯಕ್ತಿಗಳಿದ್ರೆ ಅವರು ಕೂಡ ತುಂಬರು ದೇಶ ಸ್ವಾಗತವನ್ನು ನಿಮ್ಮ ಚಪ್ಪಾಳೆ ಮುಖಾಂತರ ಕೋರ್ತಾ ಇದ್ದೀನಿ. ಹಾಗೆ ಆ ಪ್ರಕಾಶ್ ಅವರ ಹೋರಾಟ ನಿರಂತರವಾಗಿರಲಿ ಇರಲಿ ಅಂತ ಆಶಿಸ್ತಾ ಸೋಸಿ ಪ್ರಕಾಶ್ ಅವರು ಕೂಡ ತೋಡ್ಸಟ್ಟಿ ಅವರು ವ್ಯಕ್ತಿಗಳಿದ್ದಾರೆ, ಅವರು ಕೂಡ ತುಂಬರು ದೇಶ ಸ್ವಾಗತವನ್ನು ತೋರ್ಸೋರು ಕೋರ್ತಾ ಇದ್ದೀವಿ. ಹಾಗೆ ಹಿರಿಯ ಬ್ಲಡ್ ಲಕ್ಷ್ಮಣ್ ಅವರು ವ್ಯಕ್ತಿಗಳಿದ್ರೆ ಅವರು ಕೂಡ ತುಂಬರು ದೇಶ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ಈ ವೇತವನ್ನು ಕೋರ್ತಾ ಇದ್ದೀವಿ. ಹಾಗೆ ರಮೇಶ ಪೂಜಾಕುಂಟ ರಮೇಶ್ ಅಡಿ ಈಗಾಗಲೇ 3-4 ನಾಟಕವನ್ನು ಮಾಡಿದ್ದಾರೆ, ಅವರ ಸೇವೆ ರಂಗಭೂಮಿಯಲ್ಲಿ ನಿರಂತರವಾಗಿರಲಿ ಅಂತೇಳಿ ಆಶಿಸ್ತಾ ಅವರು ಕೂಡ ಮಾದಾಪುರ ದೊಡ್ಡಿ ಅಭಿ ಅವರು ವೇತ್ಕೊಳ್ಬೇಕಂತ ಕೇಳ್ಕೊಂತ ಹಾಗೆ ಮಾಡ್ತೀವಿ ಅಂತ ಕೇಳ್ಕೊಂತ ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಕಲಾವಿದರಿಗೆ ಸೀನರಿ ಮಾಲೀಕರಿಗೆ ಸೀನರಿ ಹುಡುಗರಿಗೆ ಹಾಗೂ ಮಳವಳ್ಳಿ ಚೌಡೇಶಣ್ಣವರು ದೀಪವನ್ನು ಬೆಳಗಿಸುವ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಡ್ಬೇಕು. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಸಿಹೇಕೆರೆ ಹೋಬಳಿ ರಂಗಭೂಮಿ ಕಲಾವಿದರ ಸಂಘದ ವತಿಯಿಂದ ಮತ್ತು ರಾಜ್ಯ ಮಟ್ಟದ ಏನೋ ಒಂದು ನಿರ್ದೇಶಕರ ಸಂಘದ ಟ್ರಸ್ಟ್ ವತಿಯಿಂದ 2 ದಿವಸಗಳ ಸಾಮಾಜಿಕ ನಾಟಕೋತ್ಸವನ ಏನೋ ಒಂದು ಇವತ್ತಿನ ದಿವಸ ಏರ್ಪಡಿಸಿದ್ದೀರಿ. ಇದರ ಅಧ್ಯಕ್ಷರಾದಂಥ ಶಂಕರೇಗೌಡರು ಮತ್ತು ತಂಡದವರು ಮತ್ತು ರಾಜ್ಯ ಮಟ್ಟದ ನಿರ್ದೇಶಕರ ಸಂಘದ ಟ್ರಸ್ಟ್ ವತಿಯಿಂದ ಏನೀ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಟ್ಟು ಈ ಒಂದು ದಿವಸ ಈ ನಾಟಕೋತ್ಸವನ್ನು ಮಾಡಬೇಕು ಅಂತೇಳಿ ಕಾರ್ಯದರ್ಶಿಗಳು ಇಲ್ಲಿ ಆಗಮಿಸಿದ್ದಾರೆ. ಜೊತೆಗೆ ಎಲ್ಲ ಈ ಒಂದು ಸಿಹೇಕೆರೆ ಹೋಬಳಿ ಮತ್ತು ರಾಜ್ಯ ಮಟ್ಟದ ನಿರ್ದೇಶಕರ ಸಂಘದ ಟ್ರಸ್ಟ್ನ ವತಿಯಿಂದ ಏನು ಈ ಒಂದು ಗ್ರಾಮೀಣ ನಾಟಕೋತ್ಸವ ಸಾಮಾಜಿಕ ನಾಟಕೋತ್ಸವ ಏನೀ ಒಂದು 2 ದಿವಸಗಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಿರಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದು ಏನು ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿ ಇವತ್ತು ಒಂದು ಈ ನಾಟಕೋತ್ಸವವನ್ನು ನಾನು ನಿನ್ನೆ ಬರಬೇಕಾಯಿತು, ನಿನ್ನೆ ಬರೋಕ್ಕಾಗಲಿಲ್ಲ ಕಾರಣಾಂತರಗಳಿಂದ. ಈ ಒಂದು ಏನು
ನಾಟಕೋತ್ಸವವನ್ನು ಮಾಡ್ತಾ ಇದ್ರಿ, ಎರಡು ದಿವಸಗಳ ನಾಟಕೋತ್ಸವವನ್ನು. ಈ ನಾಟಕೋತ್ಸವ ಯಶಸ್ವಿಯಾಗಿ ಮೂಡಿಬರಲಿ. ನಮ್ಮ ಸಿ ಎ ಕೆರೆ ಹೋಬಳಿ ರಂಗಭೂಮಿ ಕಲಾವಿದರ ಸಂಘದ ಅಧ್ಯಕ್ಷರು ಮತ್ತು ಜೊತೆಗೆ ಎಲ್ಲ ಸದಸ್ಯರು ಕೂಡ ಏನು ನಿರಂತರವಾಗಿ ಎಲ್ಲ ಈ ಭಾಗದಲ್ಲಿ ಕೆ ಎಂ ದೊಡ್ಡಿ ಅದೇನು ತಾಲೂಕಲ್ಲ ಸಿ ಎ ಕೆರೆ ಹೋಬಳಿ ಅಧ್ಯಕ್ಷರು ನಮ್ಮ ಈ ಭಾಗದಲ್ಲಿ ಎಲ್ಲ ಜೊತೆ ಎಲ್ಲ ಸದಸ್ಯರುಗಳನ್ನ ಒಡಗೂಡಿಸಿ ಈ ಒಂದು ಸಂಘವನ್ನು ಮತ್ತು ಅಭಿವೃದ್ಧಿಯತ್ತ ಕೊಂಡೊಯ್ತಾ ಇದ್ದಾರೆ. ನಿಜಕ್ಕೂ ಕೂಡ ನಮಗೆ ಒಂದು ಆಹ್ವಾನವನ್ನು ಕೊಟ್ಟಾಗ ಏನಾದರೂ ಆಗಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀರಿ, ನಿಜಕ್ಕೂ ಕೂಡ ಇದು ಹೆಮ್ಮೆಯ ವಿಚಾರ. ನಾನು ಕೂಡ ತುಂಬ ಸಂತೋಷ ಆಯಿತು. ಇಂಥ ಕಾರ್ಯಕ್ರಮಗಳು ಇಲ್ಲಿ ಆಯೋಜನೆ ಆಗಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೂಡ ನಮ್ಮೆಲ್ಲರ ಸಹಕಾರ ಯಾವತ್ತಿಗೂ ನಿರಂತರವಾಗಿ ನಿಮ್ಮ ಜೊತೆ ಇದೆ ಅಂತ ಹೇಳಿ ನಾನು ಹೇಳ್ತಾ ಜಾಸ್ತಿ ಮಾತಾಡಲಿಕ್ಕೆ ನಾನು ಹೋಗಲ್ಲ. ಮಳೆ ಬೇರೆ ಬರೋ ಮುನ್ಸೂಚನೆ ಇದೆ, ಎಲ್ಲರಿಗೂ ಕೂಡ ಬೇಜಾರು ಮಾಡಲಿಕ್ಕಾಗಲ್ಲ. ಇನ್ನು ಗಣ್ಯರು ಇಲ್ಲಿ ವೇದಿಕೆ ಮೇಲೆ ಇದ್ದೀರಾ, ತಮ್ಮೆಲ್ಲರಿಗೂ ಕೂಡ ವಂಚಿ ನಿಮ್ಮೆಲ್ಲರಿಗೂ ಕೂಡ ಈ ನಾಟಕ ಯಶಸ್ವಿಯಾಗಿ ಮೂಡಿಬರಲಿ ಅಂತ ಹೇಳಿ ನಮ್ಮ ಜೊತೆಗೆ ನಮ್ಮ ಇನ್ನೊಬ್ಬರು ನಿರ್ದೇಶಕರಾದಂಥ ಇಲ್ಲಿ ನಿರ್ದೇಶಕರು ನಮ್ಮ ಸ್ನೇಹಿತರು ಆತ್ಮೀಯರು ರಮೇಶ್ ಅವರು ಇಲ್ಲಿ ಪಾತ್ರ ಮಾಡಿದ್ದಾರೆ, ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ, ನಾಟಕ ಯಶಸ್ವಿಯಾಗಿ ಮೂಡಿಬರಲಿ, ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಲಿ ಅಂತ ಹೇಳಿ ನಾನು ಆಶಿಸ್ತಾ ನಿಮ್ಮೆಲ್ಲರಿಗೂ ಕೂಡ ವಂಚಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಎಲ್ಲ ಗಣ್ಯಾತಿ ಗಣ್ಯರು ಕೂಡ ಈ ಒಂದು ಸನ್ಮಾನವನ್ನ ನೆರವೇರಿಸಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ರಾಜ್ಯ ಮಟ್ಟದ ನಿರ್ದೇಶಕರ ಕಲಾ ಟ್ರಸ್ಟ್ ರೀ, ಇವರ ವತಿಯಿಂದ ಒಂದು ಸುಂದರವಾದ ನೆನಪಿನ ಕಾಣಿಕೆಯನ್ನು ಕೊಟ್ಟು ಈ ರಂಗಭೂಮಿ ಕಲಾವಿದೆಯು ಕೇಕನ್ನ ಕಟ್ ಮಾಡುವುದರ ಮೂಲಕ ನಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನು ಮಾಡಿಕೊಳ್ಳುತ್ತಾರೆ. ದೇವರು ಆಯಸ್ಸು ಆರೋಗ್ಯ ರಂಗಭೂಮಿಯಲ್ಲಿ ಒಳ್ಳೆಯ ಕೀರ್ತಿಯನ್ನು ಕೊಟ್ಟು ಕಾಪಾಡಲಿ. ಎಲ್ಲ ರಂಗಭೂಮಿ ಕಲಾವಿದರ ವತಿಯಿಂದ ಹಾಗೂ ಎಲ್ಲ ನಿರ್ದೇಶಕರ ವತಿಯಿಂದ ತುಂಬು ಹೃದಯದ ಹುಟ್ಟುಹಬ್ಬದ ಆತ್ಮೀಯ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭದಿನಕ್ಕೆ ಸಂತೋಷವೇ ಉಡುಗೊರೆಯೋ ಈ ಒಂದು ಆಗ್ಲಿ ಅಂತ ಹೇಳಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡ್ಲಿ.
ಹಾಗೂ ಎಲ್ಲಾ ಕಲಾವಿದರುಗಳಿಗೂ ಸಹ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಸಹ ಹೃತ್ಪೂರ್ವಕವಾದ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ತಮ್ಮ ಅಧ್ಯಕ್ಷ ನೋಡಿಯಿಂದ ಶ್ರೀಯುತ ಅನುಸರಿದವರು ಬೆಂಗಳೂರು, ಇವರಿಗೆ ಒಂದು ಪುಟ್ಟ ಸನ್ಮಾನ.